ಇನ್ನು ಜೆಡಿಎಸ್ ನಲ್ಲೂ ಕೂಡ ಪರಿಷತ್ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಹಾಲಿ ಸದಸ್ಯ ಬಿಎಂ ಫಾರೂಕ್ ರಿಂದ ತೆರವಾಗಲಿರುವಂತಹ ಸ್ಥಾನ, ಫಾರೂಕ್ ರನ್ನೇ ಮುಂದುವರಿಸೋದಕ್ಕೆ ದೇವೇಗೌಡರು ಒಲವು ತೋರ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತಹ ಲೆಕ್ಕಾಚಾರ, ಹೀಗಾಗಿ ಜವರಾಯಿಗೌಡರ ಪರ ಕುಮಾರಸ್ವಾಮಿ ಒಲವು ಹೊಂದಿದ್ದಾರೆ. ನಾಲ್ಕು ಸಲ ಚುನಾವಣೆಗೆ ನಿಂತು ಜವರಾಯಿಗೌಡರು ಸೋತಿದ್ದಾರೆ. ಜವರಾಯಿಗೌಡರಿಗೆ ಮಾತು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಒಂದು ಕಡೆ ಫಾರೂಕ್, ಮತ್ತೊಂದೆಡೆ ಜವರಾಯಿಗೌಡ, ಇಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ರೇಸ್ ನಲ್ಲಿದ್ದಾರೆ. ರಮೇಶ್ ಗೌಡ ಮತ್ತು ಉಪೇಂದ್ರ ರೆಡ್ಡಿ ಕೂಡ ಪರಿಷತ್ತನ ಟಿಕೆಟ್ನ ಆಕಾಂಕ್ಷಿಗಳಾಗಿದ್ದಾರೆ. ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತಿದ್ರು ಉಪೇಂದ್ರ ರೆಡ್ಡಿ. ಇನ್ನು ರಮೇಶ್ ಗೌಡರು ದೇವೇಗೌಡರ ಕುಟುಂಬಕ್ಕೆ ಆಪ್ತರಾಗಿದ್ದಾರೆ. ಫಾರೂಕ್ ರನ್ನೇ ಮುಂದುವರಿಸೋದಕ್ಕೆ ದೇವೇಗೌಡರು ಒಲವು ತೋರ್ತಾ ಇದ್ದಾರೆ. ಜವರಾಯಿಗೌಡರ ಪರ ಕುಮಾರಸ್ವಾಮಿ ಒಲವು ತೋರ್ತಾ ಇದ್ದಾರೆ. ಹೀಗಾಗಿ ಪೈಪೋಟಿ ಬಹಳ ಜೋರಾಗಿ ಕಂಡುಬರ್ತಾ ಇದೆ. ನಾಲ್ಕು ಜನರ ನಡುವೆ ಪರಿಷತ್ ಸ್ಥಾನಕ್ಕೆ ತೀವ್ರ ಪೈಪೋಟಿ ಕಂಡುಬರ್ತಾ ಇರೋ ಹಾಲಿ ಸದಸ್ಯ ಬಿಎಂ ಫಾರೂಕ್ ಅವರನ್ನು ಮುಂದುವರಿಸಬೇಕು ಅಂತ ದೇವೇಗೌಡರ ಒಲವಿದೆ, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ಇದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತಹ ಲೆಕ್ಕಾಚಾರ. ಈ ಮಧ್ಯೆ ನಾಲ್ಕು ಸಲ ಚುನಾವಣೆ ನಿಂತು ಸೋತಿರುವಂತಹ ಜವರಾಯಿಗೌಡರಿಗೆ ಕುಮಾರಸ್ವಾಮಿ ಮಾತು ಕೊಟ್ಟಿದ್ದಾರೆ, ಅವರ ಪರ ಒಲವು ಹೊಂದಿದ್ದಾರೆ. ಜವರಾಯಿಗೌಡರು ಕೂಡ ರೇಸ್ ನಲ್ಲಿದ್ದಾರೆ. ಇವರಿಬ್ಬರಲ್ಲದೆ ರಮೇಶ್ ಗೌಡ ಮತ್ತು ಕುಪೇಂದ್ರ ರೆಡ್ಡಿ ಕೂಡ ಟಿಕೆಟ್ ಆಕಾಂಕ್ಷಿ. ಒಕ್ಕಲಿಗ ಸಮುದಾಯ ಜವರಾಯಿಗೌಡರ, ರೆಡ್ಡಿ ಸಮುದಾಯದ ಕುಪೇಂದ್ರ ರೆಡ್ಡಿ, ಬಿಎಂ ಫಾರೂಕ್ ಹಾಗೂ ರಮೇಶ್ ಗೌಡ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಈಗ ಪರಿಷತ್ ಚುನಾವಣೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು, ಜೆಡಿಎಸ್ ಪಾಳೆಯದ ಲೆಕ್ಕಾಚಾರ ಏನು, ಯಾರಿಗೆ ಸಿಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ ಟಿಕೆಟ್? ಪ್ರತಿಮಾ, ಪರಿಷತ್ ಸ್ಥಾನಕ್ಕೆ ಜೆಡಿಎಸ್ ನಲ್ಲೂ ಕೂಡ ಒಂದಷ್ಟು ಪೈಪೋಟಿ ಕಂಡು ಬರ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಒಂದು ಸ್ಥಾನ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಆಗುವಂತಹ ಒಂದು ಸ್ಥಾನ ಏನಿದೆ, ಇದು ಇದರಲ್ಲಿ ಒಂದು ಸ್ಥಾನ ಜೆಡಿಎಸ್ಗೂ ಕೂಡ ಸಿಗಲಿದೆ. ಹಾಲಿ ಬಿಎಂ ಫಾರೂಕ್ ಏನಿದ್ದಾರೆ, ಅವರ ನಿವೃತ್ತಿಯಿಂದ ತೆರವಾಗ್ತಾ ಇರುವಂತಹ ಈ ಒಂದು ಸ್ಥಾನಕ್ಕೆ ಇದೀಗ ಜೆಡಿಎಸ್ನಲ್ಲೂ ಒಂದಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪ್ರಕಾರ ಬಿಎಂ ಫಾರೂಕ್ ಅವರನ್ನೇ ಮುಂದುವರಿಸೋಣ, ಯಾಕೆ ಅಂತಂದರೆ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ನೀಡದಂತೆ ಆಗುತ್ತೆ ಅನ್ನುವಂಥದ್ದು ದೇವೇಗೌಡರ ಒಂದು ಅಭಿಪ್ರಾಯ. ಅದರ ಜೊತೆಗೆ ಜವರಾಯಿಗೌಡರು ನಾಲ್ಕು ಸಲ ಯಶವಂತಪುರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಹಾಗಾಗಿ ಈ ಬಾರಿ ವಿಧಾನಸಭಾ ಚುನಾವಣೆ ಮುಗಿದಂಥ ಸಂದರ್ಭದಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಕೊಟ್ಟಿರ್ತಾರೆ, ಮುಂದೆ ಪರಿಷತ್ನಲ್ಲಿ ನಿಮಗೆ ಒಂದು ಸ್ಥಾನವನ್ನು ದೊರಕಿಸ್ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿರ್ತಾರೆ. ಈಗಾಗಲೇ ನಾಲ್ಕು ಸಲ ಚುನಾವಣೆಗೆ ನಿಂತು ಸೋತಿರುವುದರಿಂದ ಅವ್ರ ಮೇಲೆ ಒಂದು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಅನುಕಂಪದ ಅಲೆ ಕೂಡ ಇದೆ. ಹಾಗಾಗಿ ಅವರನ್ನು ಪರಿಷತ್ಗೆ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರ. ಇವರನ್ನು ಹೊರತುಪಡಿಸಿದ್ರೆ ಕುಪೇಂದ್ರ ರೆಡ್ಡಿ ಅವರು ಕೂಡ ಎರಡು ಸಲ ರಾಜ್ಯಸಭೆಗೆ ಸ್ಪರ್ಧೆ ಮಾಡಿ ಸೋತಂಥವರು. ಹಾಗಾಗಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇವರೆಲ್ಲರನ್ನ ಹೊರತುಪಡಿಸಿದ್ರೆ ದೇವೇಗೌಡರ ಕುಟುಂಬಕ್ಕೆ ಎಚ್ ಎಂ ರಮೇಶ್ ಗೌಡ ಅವರು ಕೂಡ ಆಪ್ತರಾಗಿದ್ದಾರೆ. ಹಾಗಾಗಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಒಂದು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು, ಬಿಎಂ ಫಾರೂಕ್ ಅವರನ್ನೇ ಮುಂದುವರಿಸಬೇಕು ಅನ್ನುವಂತಹ ಗೌಡರ ಅಭಿಪ್ರಾಯಕ್ಕೆ ಬೆಲೆ ಕೊಡೋದಾದರೆ, ಮನ್ನಣೆ ಕೊಡೋದಾದರೆ ಮತ್ತೆ ಬಿಎಂ ಫಾರೂಕ್ ಅವರೇ ಪರಿಷತ್ಗೆ ಮುಂದುವರಿತಾರೆ, ಪರಿಷತ್ ಸದಸ್ಯರಾಗಿ ಮುಂದುವರಿತಾರೆ. ಅದನ್ನು ಹೊರತುಪಡಿಸಿದ್ರೆ ಬಾಕಿ ಉಳಿದಂಥ ಮೂರು ಜನರಲ್ಲಿ ಯಾರು ಪರಿಷತ್ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಸದ್ಯದ ಈಗ ಮುಂದೆ ಇರುವಂಥ ಒಂದು ಪ್ರಶ್ನೆ. ನಿನ್ನೆ ಜವರಾಯಿಗೌಡರು ಬಂದು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಹೋಗಿದ್ದಾರೆ. ಇವತ್ತು ಕೂಡ ಬಿಎಂ ಫಾರೂಕ್ ಅವರು ಜೆ ಪಿ ನಗರದ ಕುಮಾರಸ್ವಾಮಿ ಅವರ ಮನೆಗೆ ಬಂದು ಸಾಕಷ್ಟು ಹೊತ್ತು ಚರ್ಚೆ ಮಾಡಿ ತೆರಳಿದ್ದಾರೆ. ಈ ನಾಲ್ಕು ಜನರಲ್ಲಿ ಯಾರು ಪರಿಷತ್ಗೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಸದ್ಯದ ಒಂದು ಪ್ರಶ್ನೆ. ಚರ್ಚೆಗಳು ಇನ್ನೂ ನಡೀತಿದೆ, ಇನ್ನೂ ಚರ್ಚೆಯ ಹಂತದಲ್ಲಿ ಇರೋದ್ರಿಂದ ಯಾರನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿದು ಬರುವಂಥ ಒಂದು ವಿಚಾರ ಅಂತ ಹೇಳ್ಬೋದು ಪ್ರತಿಮಾ. ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.